ಮೇಡಮ್, ಎರಡು ಸಿನಿಮಾ ಸೈನ್ ಮಾಡಿದ್ದೀರಾ, ಇಂಥ ಪ್ರಶಸ್ತಿಗಳು ಮುಂದಿನ ನಿಮ್ಮ ಸಿನಿಮಾ ಜರ್ನಿಗೆ ಪ್ರೋತ್ಸಾಹ ಕೊಡುತ್ತಾ, ಯಾವ ರೀತಿ ಪ್ರೇರಣೆ ಆಗುತ್ತೆ? ಆಕ್ಚುಲಿ ತುಂಬ ಟ್ರಿಕ್ಕಿ ಕ್ವೆಶ್ಚನ್ ಇದು. ಮೇಬಿ ಒಂದು 20 ಇಯರ್ಸ್ ಬ್ಯಾಕ್ ಈ ಪ್ರಶ್ನೆ ಕೇಳಿ ನಾನು, ಪ್ರಾಬಬ್ಲಿ ನಮ್ಮ ತಂದೆ ತಾಯಿ ಆಕ್ಟ್ ಮಾಡೋ ಟೈಮಲ್ಲಿ ಅವಾರ್ಡ್ ಬಂದಾಗ ಅದನ್ನು ರೆಕಗ್ನೈಸ್ ಮಾಡಿ ನೆಕ್ಸ್ಟ್ ನಿಮಗೆ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತಾ ಅನ್ನೋದು ಆವಾಗ ಆಗಿನ ಟೈಮಲ್ಲಿ ಉತ್ತರ ಕೊಡೋಕೆ ಪ್ರಾಬಬ್ಲಿ ಈಸಿಯಾಗಿತ್ತು ಅನ್ಸುತ್ತೆ. ಯಾಕಂದರೆ ಈಗಿನ ಟೈಮಲ್ಲಿ ವಾಟ್ ಹ್ಯಾಪನ್ಸ್ ಅಂದರೆ ಪೀಪಲ್ ವಾಚ್ ಈಗ ಆಲ್ರೆಡಿ ನೋಡ್ತಾರೆ ಸ್ಕ್ರೀನಲ್ಲಿ, ಸೊ ನೋಡಿ ಅದನ್ನು ರೆಕಗ್ನೈಸ್ ಮಾಡಿ ನಮ್ಮ ಹಿನ್ನೆಲೆ ಗೊತ್ತಿದ್ದು ಒಂದು ಸಿನಿಮಾಗಳ ಅವಕಾಶ ಬರೋದು. ಸೊ ದಟ್ಸ್ ವಾಟ್ ಐ ಫೀಲ್, ನನಗೆ ಪರ್ಸ್ನಲಿ ಅನ್ಸೋದು ಹಾಗೆ. ಬಟ್ ಏನಕ್ಕೆ ಈ ಥರ ಅವಾರ್ಡ್ಸ್ ಅನ್ನೋದು ಖುಷಿ ಆಗುತ್ತೆ ಅಂದರೆ, ಎಲ್ಲೋ ಒಂದ್ಸತಿ ನಾವು ಎಷ್ಟೇ ಕಷ್ಟಪಟ್ಟಿರ್ತೀವಿ ಅಥವಾ ಸಿನಿಮಾ ನಾವು ತುಂಬ ಚೆನ್ನಾಗಿ ಮಾಡಿರ್ಬೋದು ಅಥವಾ ನಟರಿಗೆ ಏನಾಗುತ್ತೆ ಬರೀ ಸಿನಿಮಾ ಮಾಡೋದು ಮಾತ್ರ ಕಾಣಿಸುತ್ತೆ, ಆಫ್ ಸ್ಕ್ರೀನ್ ಅವರ ಲೈಫ್ ಬಗ್ಗೆ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವಾಗಿನ ಸೋಷಿಯಲ್ ಮೀಡಿಯಾ ಇರೋವಾಗ ಇಟ್ಸ್ ಮೋರ್ ಔಟ್ ದೇರ್. ಬಟ್ ಆದ್ರೂ ನೀ ಪರ್ಸ್ನಲ್ ಲೈಫಲ್ಲೂ ನೀವೇನೋ ಒಂದು ಅಚೀವ್ ಮಾಡ್ತಿದ್ದೀರಾ ಅಥವಾ ಸಿನಿಮಾ ಪರ್ಸ್ನಲ್ ಲೈಫ್ ಎರಡು ಕ್ಲಬ್ ಆಗಿದೆ, ಅದನ್ನ ರೆಕಗ್ನೈಸ್ ಮಾಡಿ ಓಕೆ ಶಭಾಷ್ ಅಂತ ಹೇಳಿ ಒಂದು ಅವಾರ್ಡ್ ಕೊಟ್ಟಾಗ ಐ ಥಿಂಕ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನೆಕ್ಸ್ಟ್ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಈ ಮೊಮೆಂಟ್ಗೆ ದಿಸ್ ಫೀಲ್ ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್ ಅನ್ಸುತ್ತೆ. ಅಪ್ರೋಚ್ ಮಾಡಿದ್ದು ಅವ್ರು, ಸಂಪರ್ಕ ಮಾಡಿದ್ದು, ಮತ್ತೆ ನೀವು ಯಾವಾಗ ಅಮೆರಿಕಕ್ಕೆ ಹೋಗಿ ತಗೊಂಡ್ರೆ ಹೆಂಗೆ ಮಾಡ್ತಾರೆ? ಇದು ಆಕ್ಚುಲಿ ನನಗೆ ನಮ್ಮ ತಂದೆ ಮೂಲಕ ಅವ್ರು ನನಗೆ ಸಂಪರ್ಕ ಮಾಡಿದ್ದು. ಸೊ ಇನ್ಫ್ಯಾಕ್ಟ್ ಥ್ರೂ ದ ಗವರ್ಮೆಂಟ್ ಅವರು ನನ್ನವರೆಗೂ ತಲುಪಕ್ಕೆ ಸಾಧ್ಯ ಆಯಿತು. ಸೊ ಬಿಕಾಸ್ ಹೀ ಈಸ್ ವೆರಿ ವೆಲ್ ವರ್ಸ್ಡ್ ಅಮೆರಿಕನ್ ಗವರ್ಮೆಂಟಲ್ಲಿ ಕೂಡ, ಇಲ್ಲಿ ಕೂಡ ಯುನೋ ಹೀ ಈಸ್ ವರ್ಕಿಂಗ್ ತುಂಬ ಎನ್ ಜಿ ಓಸ್ಗೆಲ್ಲ ಕೆಲಸ ಮಾಡ್ತಿದ್ದಾರೆ, ತುಂಬ ಅವ್ರದ್ದೇ ಆದ ಒಂದು ಕಂಪನಿ ನಡೆಸ್ತಿದ್ದಾರೆ. ಸೊ ಹೀ ಹ್ಯಾಸ್ ಅ ವೆರಿ ಬಿಗ್ ಬ್ಯಾಕಿಂಗ್. ಸೊ ಅವರು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಅವಾಗ ನನಗೆ ಗೊತ್ತಾಯ್ತು ಓಕೆ ಫಾಗ್ ಅನ್ನೋದು, ಫೆಸ್ಟಿವಲ್ ಆಫ್ ಗ್ಲೋವ್ ಅನ್ನೋದು ಇಟ್ಸ್ ಅ ಹ್ಯೂಜ್ ಇವೆಂಟ್, ಇಷ್ಟು ವರ್ಷ ನಡೀತಿದೆ, ಹಲವಾರು ಕಲಾವಿದರು ಹೋಗಿದ್ದಾರೆ. ಬಟ್ ಒಂದೇನು ಬೇಜಾರಿತ್ತು ಅಂದರೆ ಸೌತ್ ಇಂದ ಯಾರು ಬಂದಿಲ್ವಲ್ಲ, ಬರೀ ನಾರ್ತ್ ಇಂದ ಮಾತ್ರ ಕರೆದಿದ್ದೀರಾ. ಬಟ್ ಸೌತ್ ಇಂದ ಈ ಸರ್ತಿ ನನ್ನನ್ನು ಇನ್ವೈಟ್ ಮಾಡಿರೋದು, ಇನ್ಫ್ಯಾಕ್ಟ್ ರಿಪ್ರೆಸೆಂಟ್, ಅದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಮೇಬಿ ಎಲ್ಲೋ ಒಂದು ಕಡೆ ಓಕೆ ನಮ್ಮ ರೆಕಗ್ನಿಷನ್ನು ಆಲ್ ಓವರ್ ಸೌತ್ ಇದೆ, ಸೊ ಅದನ್ನು ಒಂದು ರೆಪ್ರೆಸೆಂಟೇಟಿವ್ ಆಗಿ ನಾನು ಹೋಗ್ತಿದ್ದೀನಿ ಅನ್ನೋದಕ್ಕೂ ನನಗೊಂದು ಹೆಮ್ಮೆ ಇದೆ. ಆ್ಯಂಡ್ ಸೊ ಇವ್ರ ಮೂಲಕ ಗೊತ್ತಾಯಿತು ಫಾಗ್ ಅಂದರೆ ಏನು ಅಂತ. ಅದಾದಮೇಲೆ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಚರ್ಚೆ ಮಾಡಿದಾಗ ಗೊತ್ತಾಯಿತು ಇಟ್ಸ್ ಅ ಹ್ಯೂಜ್, ತುಂಬ ದೊಡ್ಡ ಇವೆಂಟ್ ವೆಸ್ಟ್ ಕೋಸ್ಟ್ ಅಂತ. ಹೌದು, ಅಮೆರಿಕಾಗೆ ಹೋಗ್ತಿದ್ದೀನಿ. ಸೊ ಆಗಸ್ಟ್ 17th ತಾರೀಕು ಇಂಡಿಯನ್ ಇಂಡಿಪೆಂಡೆನ್ಸ್ ಇಂಡಿಯಾ ಸೆಲೆಬ್ರೇಟ್ ಮಾಡಿ ಅಲ್ಲಿಗೆ ಹೋಗಿ.